ಕೇಯಲಿ ಧ್ವನಿಯನ್ನ ಮೆಚ್ಚಿ ಆಲಿಸ್ತಾ ಇರುವಂತಹ ನಲ್ಮೆಯ ಶ್ರೋತೃಗಳ, ತಮ್ಮೆಲ್ಲರಿಗೂ ಎಂದಿನಂತೆ ಚಾಣಕ್ಯ ಉವಾಚ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶ್ರೋತೃಗಳ, ಚಾಣಕ್ಯ ಎನ್ನುವ ಹೆಸರೇ ಬುದ್ಧಿವಂತಿಕೆಯನ್ನ ಸಂಕೇತಿಸ್ತೈತಿ. ಚಾಣಕ್ಯ ಎನ್ನುವ ಆ ದಿವ್ಯ ವ್ಯಕ್ತಿಯ ನೀತಿಗಳು ಹಾಗೂ ತತ್ವವು ಜೀವನದ ಕಡು ಸತ್ಯವನ್ನ ತೆರೆದಿಡ್ತಾವು. ಚಾಣಕ್ಯ ಬರೆದಂತಹ ಉಲ್ಲೇಖ ಹಾಗೂ ಸಂಕಲನಗಳು ನಮಗೆ ಸ್ಫೂರ್ತಿಯನ್ನು ಕೊಡ್ತಾವು. ಜೊತೆಗೆ ಜೀವನದ ಅರ್ಥವನ್ನು ತಿಳಿಸೋದ್ರ ಮೂಲಕ ನಮ್ಮ ವರ್ತನೆ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾವು. ಅನ್ನಂಗ ಶ್ರೋತೃಗಳ, ಪ್ರೊಫೆಸರ್ ಅರವಿಂದ್ ಕುಲಕರ್ಣಿಯವರು ಇವತ್ತಿನಿಂದ ಖ್ಯಾತ ವಿಶ್ಲೇಷಕರಾದ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಬರೆದಂತಹ ಚಾಣಕ್ಯ ನೀತಿ ಸೂತ್ರಗಳು ಇಂದಿನ ಪ್ರಸ್ತುತಿ. ಈ ಪುಸ್ತಕದೊಳಗಿನ 3ನೇ ಅಧ್ಯಾಯದ 7ನೇ ಪ್ರಕರಣ ನೀಚರು, ಇದರಲ್ಲಿ ಬರ್ತಕ್ಕಂತಹ ಮೊದಲ ಮತ್ತು 2ನೇ ಶ್ಲೋಕಗಳಾದ ನಿಕೃತಿ ಪ್ರಿಯ ನೀಚಾಹ ಹಾಗೂ ನೀಚಸ್ಯ ಮತಿಹಿ ನ ದಾತವ್ಯ ಇವುಗಳ ಅರ್ಥವನ್ನು ತಿಳಿಸ್ಕೊಡ್ತಾರೆ. ಬರೀ ಹಂಗಾರ ಕೇಳುನಂತ. ಪ್ರಕರಣ 7. ಈ ಪ್ರಕರಣ 7ರಲ್ಲಿ ಚಾಣಕ್ಯ ನೀಚರು ಅಂದರೆ ಯಾರು, ಕೆಟ್ಟ ಮನುಷ್ಯರು ಅಂದರೆ ಯಾರು, ಅವರನ್ನು ಹೇಗೆ ಕಂಡುಹಿಡಿಯಬೇಕು, ಅವರ ಲಕ್ಷಣಗಳು ಏನು, ಅಂಥವರಿಂದ ಯಾಕೆ ದೂರವಿರಬೇಕು, ಅಂಥವರನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕೆಂಬುದನ್ನು ಇಲ್ಲಿ ಹಲವು ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಪ್ರಕರಣ 7 ಶ್ಲೋಕ 1, ನಿಕೃತಿ ಪ್ರಿಯ ನೀಚಃ. ನೀಚ ಬುದ್ಧಿಯ ಜನರು ಮತ್ತೊಬ್ಬರಿಗೆ ಸದಾ ಕೇಡನ್ನೇ ಬಯಸಿ ಮಾಡಿ ಆನಂದಿಸುತ್ತಾರೆ. ಒಂಥರ ವಿಕೃತ ಸಂತೋಷವನ್ನು, ವಿಕೃತವಾದ ಆನಂದವನ್ನು ನೀಚ ಜನ ಅನುಭವಿಸುತ್ತಾರೆ. ಅಂದರೆ ಮತ್ತೊಬ್ಬರ ಜೊತೆ ಅವರಿಗಾದ ಅನ್ಯಾಯ, ಅವರಿಗಾದ ತೊಂದರೆ, ಅವರಿಗಾದ ನೋವು ಇವುಗಳನ್ನು ನೋಡಿ ತಾವು ಸುಖ ಪಡುತ್ತಾರೆ. ಇದು ಒಂದು ಥರ ಕೂಸಿನ ಚಿವುಟಿ ಅಳಸಿ ಸಂತೋಷವನ್ನು ಪಡೆದುಕೊಂಡಂತೆ. ನಾವು ವಿಕೃತ ಮನಸ್ಸಿನವರನ್ನು ಹಲವು ಕ್ಷೇತ್ರಗಳಲ್ಲಿ ನೋಡಬಹುದು. ಅವನು ಅಧಿಕಾರಿಯಾಗಿರಬಹುದು, ಮಂತ್ರಿಯಾಗಿರಬಹುದು, ಅಥವಾ ಗಂಡ ಹೆಂಡತಿಯ ನಡುವಿನ ಸಂಬಂಧಗಳಾಗಿರಬಹುದು, ಮತ್ತು ತಂದೆ ತಾಯಿ ಮಕ್ಕಳ ನಡುವಿನ ಸಂಬಂಧವೂ ಆಗಿರಬಹುದು. ನೀಚ ಬುದ್ಧಿಯ ಜನ ಮತ್ತೊಬ್ಬರಿಗೆ ಸದಾ ಕೆಡನ್ನೇ ಬಯಸುತ್ತಾರೆ. ಅಂದರೆ ಈಗ ನಮ್ಮ ನೆರೆಹೊರೆಯ ರಾಷ್ಟ್ರವಾದ ಪಾಕಿಸ್ತಾನ ಭಾರತಕ್ಕೆ ಯಾವಾಗಲೂ ತೊಂದರೆ ಆಗುವಂತೆಯೇ ನಮ್ಮ ಪ್ರದೇಶದಲ್ಲಿಯೇ ನುಗ್ಗಿ ಪಾಕ್ ಆಕ್ರಮಿತ ಕಾಶ್ಮೀರ ಎಂದು ಪಡೆದುಕೊಂಡಿಲ್ಲವೆ? ಅಲ್ಲಿ ಏನೆಲ್ಲವನ್ನು ಮಾಡಿ ಅಶಾಂತಿಯನ್ನು ಭಾರತದಲ್ಲಿ ಹುಟ್ಟಿಸುತ್ತಾ ಅದರಿಂದ ಒಂದಿಷ್ಟು ವಿಕೃತ ಸಂತೋಷವನ್ನು ಪಡೆಯುತ್ತದೆ. ಅದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ವಿಕೃತ ಸಂತೋಷ ಪಡೆಯುವಂಥ ಜನ ಇದ್ದೇ ಇರುತ್ತಾರೆ, ಅವರಿಂದ ದೂರವಿರಬೇಕು ಅಂತ ಚಾಣಕ್ಯ ಹೇಳುತ್ತಾನೆ. ಶ್ಲೋಕ 2, ನೀಚಸ್ಯ ಮತಿಹಿ ನ ದಾತವ್ಯ. ಕೆಟ್ಟವರಿಗೆ ಉಪದೇಶ ಮಾಡಬಾರದು, ಸೂಕ್ಷ್ಮಗಳನ್ನು ತಿಳಿಸಬಾರದು. ಅಂದರೆ ಮತಿಹಿ ಎಂದರೆ ಬುದ್ಧಿ, ಜ್ಞಾನ, ಉಪದೇಶಾತ್ಮಕ ಸಲಹೆ, ಸೂಚನೆಗಳು ಅಂತ ಅರ್ಥ. ರಾಜಕಾರಣದಲ್ಲಿ ಇಂಥವರು ಸ್ವಪಕ್ಷ ಪರಪಕ್ಷಗಳಲ್ಲಿಯೂ ನುಸುಳಿ ಅಗ್ರಪಂಕ್ತಿಯಲ್ಲಿ ಸೇರಿಬಿಡುವುದುಂಟು. ನಿಜವಾದ ದೇಶಭಕ್ತನು ಏನು ಮಾಡಬೇಕು? ಇಂಥವರನ್ನು ಮೊದಲು ಗುರುತು ಹಿಡಿಯುವುದೇ ಕಠಿಣ, ಆಮೇಲೆ ಬುದ್ಧಿ ಹೇಳುತ್ತಾ ಕೂಡುವುದು ಇನ್ನೂ ಕಠಿಣ. ಮಹಾಭಾರತದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಹೇಳಿ ಏನು ಸಾಧಿಸಿದ, ವಿಭೀಷಣ ರಾವಣನಿಗೆ ಬುದ್ಧಿವಾದ ಹೇಳಿ ಏನು ಸಾಧಿಸಿದ, ದೇಶವನ್ನು ಒಡೆಯಬಾರದು ಅಂತ ಹಲವಾರು ಜನ ಹೇಳಿದರು. ಆಗ 1947ರ ಕಾಲದಲ್ಲಿ
ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ದೇಶವನ್ನು ಒಡೆಯಲು ಮುಂದಾಗಲಿಲ್ಲವೇ ಕೆಲವು ಜನ? ಇದೆಲ್ಲ ಇಂತಹ ಉದ್ದಂಡ ನಾಯಕರ ಒಂದು ವಿಪರೀತವಾದ ವರ್ತನೆ ಆಗಿರುತ್ತದೆ. ಆದ್ದರಿಂದ ಚಾಣಕ್ಯ ಹೇಳುತ್ತಾನೆ, ಇಂತಹ ಜನರಿಗೆ, ಕೆಟ್ಟವರಿಗೆ ಉಪದೇಶ ಮಾಡಬಾರದು, ಸೂಕ್ಷ್ಮಗಳನ್ನು ತಿಳಿಸಬಾರದು. ಇದು ಇಲಾಖೆ ಅಧಿಕಾರಿ, ಸಂಸ್ಥೆಯ ಅಧಿಕಾರಿ ಕೆಟ್ಟವನಾಗಿದ್ದರೆ ಅವರಿಗೂ ಸಹಿತ ಉಪದೇಶ ಸಲ್ಲದು, ಮಾಡಬಾರದು. ನಂತರ ಮನೆಯಲ್ಲಿ ತಾಯಿ ತಂದೆ ಇದರಲ್ಲಿ ಯಾರೇ ಒಬ್ಬರು ಕೆಟ್ಟವರಿದ್ದರೂ ಸಹಿತ ಮಕ್ಕಳು ಇದ್ದುದನ್ನು ಹೇಳಬಾರದು. ಏನಾಯಿತು ವೇದ ಕಾಲದಲ್ಲಿ ನಚಿಕೇತನಿಗೆ? ತಂದೆಗೆ ನಚಿಕೇತ ಹೇಳಿದಾಗ ಇದು ಸರಿಯಲ್ಲ, ದನಗಳನ್ನು ದಾನವಾಗಿ ಕೊಡಬಾರದು ಅಂತ ತಂದೆಗೆ ಹೇಳಿದಾಗ ತಂದೆ ಬಹಳ ಸೊಕ್ಕಿನಿಂದ ಮಾತೆಯ ಕೇಳುವುದಿಲ್ಲ, ನಿನ್ನನ್ನು ನಾನು ಯಮನಿಗೆ ಕೊಡುತ್ತೇನೆ ಅಂತ ಹೆದರಿಸಿದಾಗ ನಚಿಕೇತ ಯಮನ ಹತ್ತಿರ ಹೋಗುತ್ತಾನೆ. ಏನಾಯಿತು? ನಚಿಕೇತ ಹೇಳಿದ್ದು ಏನಾದರೂ ಅವನ ತಂದೆಗೆ ಹತ್ತಿತೇ ಇಲ್ಲ. ಆದ್ದರಿಂದ ಕೆಟ್ಟವರಿಗೆ ಉಪದೇಶ ಮಾಡಬಾರದು, ಸೂಕ್ಷ್ಮಗಳನ್ನು ತಿಳಿಸಬಾರದು. ಪ್ರೀತಿಯ ಹುಬ್ಬಳ್ಳಿಗರ, ಇಷ್ಟೊತ್ತಿನ ತನಕ ನಿಮ್ಮ ಅಚ್ಚುಮೆಚ್ಚಿನ ಕೇಳಿ ಧ್ವನಿಯಿಂದ ಪ್ರಸಾರವಾದಂತಹ ಚಾಣಕ್ಯ ಉವಾಚ ಈ ಸರಣಿ ಕಾರ್ಯಕ್ರಮದ 95ನೇ ಸಂಚಿಕೆಯೊಳಗೆ ತಾವು ಖ್ಯಾತ ಚಿಂತಕರಾದ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಬರೆದಂತಹ ಚಾಣಕ್ಯ ನೀತಿ ಸೂತ್ರಗಳು ಇಂದಿನ ಪ್ರಸ್ತುತಿ. ಈ ಪುಸ್ತಕದೊಳಗಿನ 3ನೇ ಅಧ್ಯಾಯದ 7ನೇ ಪ್ರಕರಣ ನೀಚರು, ಇದರಲ್ಲಿನ ಮೊದಲ ಮತ್ತು 2ನೇ ಶ್ಲೋಕಗಳಾದ ನಿಕೃತಿ ಪ್ರಿಯ ನೀಚಾಹ ಹಾಗೂ ನೀಚಸ್ಯ ಮತಿಹಿ ನ ದಾತವ್ಯ ಇವುಗಳ ಅರ್ಥವನ್ನು ತಿಳ್ಕೊಂಡ್ರಿ ಅಲ್ವಾ? ಇನ್ನು ಪ್ರೊಫೆಸರ್ ಅರವಿಂದ್ ಕುಲಕರ್ಣಿಯವರು ನಾಳಿನ ಸಂಚಿಕೆಯೊಳಗೆ 3, 4 ಮತ್ತು 5ನೇ ಶ್ಲೋಕಗಳಾದ ನೀಚೇಷು ವಿಶ್ವಾಸೋ ನ ಕರ್ತವ್ಯ ಹಾಗೂ ಸುಪೂಜಿತೋ ಅಪಿ ದುರ್ಜನ ಪೀಡಯತ್ತೇವ ಹಾಗೂ ಚಂದನಾದೀನಪಿ ದಾವೋ ಅಗ್ನಿಹಿ ದಹತ್ತೇವ ಇವುಗಳ ಅರ್ಥವನ್ನು ತಿಳಿಸ್ಕೊಡ್ತಾರೆ. ತಾವು ಮಾತ್ರ ಕೇಳುವುದಕ್ಕೆ ಮರಿಬೇಡ್ರಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ನಮಸ್ಕಾರ.